ವೀಕ್ಷಕರೆ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್, ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ನಾನಿವತ್ತು ನಿಮಗೆ ಬಾಗ್ನ ಕೊಡುವುದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಾಗ್ನ ಏನು ಕೊಡ್ತಾರೆ, ಬಾಗ್ನ ಕೊಡುವ ಮಹತ್ವವೇನು, ಬಾಗ್ನ ಕೊಟ್ಟರೆ ಯಾವ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಾಗ್ನ ಅನ್ನೋದನ್ನ ಮುತ್ತೈದೆಯರಿಗೆ ನಾವು ಕೊಡ್ತೀವಿ, ಮತ್ತು ಕನ್ಯೆ ಪೂಜೆ ಮಾಡಿದಾಗ ಕನ್ಯೆ ಮುತ್ತೈದೆ ಅಂತ ಕನ್ಯೆ ಮಗುಗೆ ಕೊಡ್ತೀವಿ, ಮತ್ತು ಹಬ್ಬಗಳಲ್ಲಿ ಗೌರಿ ಹಬ್ಬದಲ್ಲಿ ಎಲ್ಲ ನಾವು ಬಾಗ್ನನ ಕೊಡ್ತೀವಿ. ಹಾಗಾದರೆ ಈ ಬಾಗ್ನದ ಮಹತ್ವ ಬಗ್ಗೆ ನೀವು ತಿಳ್ಕೊಳಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ನಾನು ನಿಮಗೆ ಬಾಗ್ನದ ಬಗ್ಗೆ ತಿಳಿಸ್ಕೊಡ್ತೀನಿ. ಬಾಗ್ನ ಅನ್ನೋದು ಮುತ್ತೈದೆಯರ ಸಂಕೇತ. ನಾವು ಸದಾಕಾಲ ಮುತ್ತೈದೆಯಾಗಿ ದೇವರು ಆಶೀರ್ವಾದ ಮಾಡಲಿ ಅಂತ ಈ ಬಾಗ್ನವನ್ನು ನಾವು ಸಮರ್ಪಣೆ ಮಾಡ್ತೀವಿ, ಬಾಗ್ನವನ್ನು ಮುತ್ತೈದೆಯರಿಗೆ ಕೊಡ್ತೀವಿ. ಈ ಅದು ಈ ಬಾಗ್ನನ ಮರದಲ್ಲಿ ನಾವು ಕೊಡ್ತೀವಿ. ಈ ಮರ ಲಕ್ಷ್ಮೀ ದೇವಿಗೆ ಹೋಲಿಸಲಾಗಿದೆ. ನಾವು ಮುತ್ತೈದೆಯಾಗಿ ಇರುವುದಕ್ಕೆ ಈ ಬಾಗ್ನವನ್ನು ಕೊಡ್ತೀವಿ. ಅದರಲ್ಲೂ ನಮಗೆ ಈ ಬಾಗ್ನ ಕೊಡುವುದರಿಂದ ಲಕ್ಷ್ಮೀ ದೇವತೆ ಹೊಲಿಯುತ್ತಾಳೆ, ಮತ್ತು ನಮ್ಮ ಐಶ್ವರ್ಯ ಆಗಲಿ ಅಥವಾ ಆರೋಗ್ಯ ಆಗಲಿ ವೃದ್ಧಿ ಆಗುತ್ತದೆ. ನಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ದರೂ ಈ ಬಾಗ್ನ ಬೇರೆಯವ್ರಿಗೆ ಕೊಡೋದ್ರಿಂದ ನಮಗೆ ಆ ಕಷ್ಟ ಕೂಡ ಕಮ್ಮಿ ಆಗುತ್ತೆ. ಹಾಗಾದರೆ ಗೊತ್ತಾಯ್ತಲ್ಲ, ನಾವು ಏನಕ್ಕೆ ಬಾಗ್ನ ಕೊಡ್ತೀವಿ? ನಮ್ಮಲ್ಲಿ ನಮ್ಮ ಅಷ್ಟ ಐಶ್ವರ್ಯ, ನಮ್ಮ ದರಿದ್ರ ಕಳ್ಕೊಳ್ಳೋಕ್ಕೋಸ್ಕರ ಬಾಗ್ನವನ್ನು ಕೊಡ್ತೀವಿ. ಈ ಬಾಗ್ನದಲ್ಲಿ ಏನೇನು ಐಟಮ್ಸ್ ಇಡ್ತಾರೆ ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಆದರೆ ಈ ಬಾಗ್ನದಲ್ಲಿ ಇರುವ ಐಟಮ್ಸ್ನ ಮಹತ್ವವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲನೇದು ಅರಿಶಿನ. ಈ ಅರಿಶಿನ ಗೌರಿ ದೇವಿಗೆ ಸಮರ್ಪಣೆ ಮಾಡ್ತೀವಿ. ಈ ಅರಿಶಿನ ಕೊಡೋದ್ರಿಂದ ಗೌರಿ ದೇವಿ ಆಶೀರ್ವಾದ ನಮಗೆ ಸಿಗುತ್ತೆ. ಕುಂಕುಮ. ಕುಂಕುಮ ಮಹಾಲಕ್ಷ್ಮಿ ತಾಯಿಗೆ ಹೋಲಿಸಲಾಗಿದೆ. ಆ ಮಹಾಲಕ್ಷ್ಮಿ ತಾಯಿ ಪೂರ್ಣ ಆಶೀರ್ವಾದ ನಮಗೆ ಮಾಡ್ತಾಳೆ. ಸಿಂಧೂರ. ಸಿಂಧೂರ ಕೊಡೋದ್ರಿಂದ ನಮಗೆ ಸರಸ್ವತಿ ತಾಯಿ ಆಶೀರ್ವಾದ ದೊರೆಯುತ್ತದೆ. ಕನ್ನಡಿ. ಕನ್ನಡಿಯನ್ನು ರೂಪಲಕ್ಷ್ಮಿಗೆ ಹೋಲಿಸಲಾಗಿದೆ. ಸೊ ರೂಪಲಕ್ಷ್ಮಿ ಕೂಡ ನಮಗೆ ಆಶೀರ್ವಾದವನ್ನು ಕೊಡ್ತಾಳೆ. ಬಾಚಣಿಗೆ. ಬಾಚಣಿಗೆ ಸಿಂಗಾರ ಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ. ಕಾಡಿಗೆ ಗಜಲಕ್ಷ್ಮಿ ಆಶೀರ್ವಾದ ನೀಡ್ತಾಳೆ. ಇದರ ಜೊತೆಗೆ ನಾವು 5 ಧಾನ್ಯವನ್ನು ಇಡ್ತೀವಿ. ಮೊದಲನೇದು ಹಕ್ಕಿ. ಹಕ್ಕಿ ಕೊಟ್ಟರೆ ಶ್ರೀಲಕ್ಷ್ಮಿ ಹೊಲಿಯುತ್ತಾಳೆ. ತೊಗರಿ ಬೇಳೆ ವರಲಕ್ಷ್ಮಿ, ಉದ್ದಿನ ಬೇಳೆ ಸಿದ್ಧಿಲಕ್ಷ್ಮಿ, ಹೆಸರು ಬೇಳೆ ವಿದ್ಯಾಲಕ್ಷ್ಮಿ, ಹಾಗೂ ಬೇಳೆಯಿಂದ ಧಾನ್ಯ ಲಕ್ಷ್ಮಿ ಹೊಲಿತಾಳೆ. ತೆಂಗಿನಕಾಯಿ ಇಡುವುದರಿಂದ ಸಂತಾನ ಲಕ್ಷ್ಮಿ ಹೊಲಿತಾಳೆ. ಅಂದರೆ ಯಾರಿಗೆ ಸಂತಾನ ಇರಲ್ವೋ ಅವ್ರಿಗೆ ಸಂತಾನ ಆಗುತ್ತೆ. ವೀಳ್ಯದೆಲೆ. ವೀಳ್ಯದೆಲೆಯಿಂದ ಧನಲಕ್ಷ್ಮಿ ಹೊಲಿಯುತ್ತಾಳೆ. ಅಡಿಕೆ. ಅಡಿಕೆಯಿಂದ ಇಷ್ಟಲಕ್ಷ್ಮಿ. ಇಷ್ಟಲಕ್ಷ್ಮಿ ಅಂದರೆ ನಮ್ಮ ಮನಸ್ಸಲ್ಲಿ ಏನು ಇಷ್ಟಪಟ್ಟಿರ್ತೀವೋ, ಯಾವ ಕೋರಿಕೆ ನಮ್ಮಲ್ಲಿರ್ತೋ ಅದು ಕೂಡ ನೆರವೇರುತ್ತೆ. ಹಣ್ಣುಗಳು. ಹಣ್ಣುಗಳು ನೀಡುವುದರಿಂದ ಜ್ಞಾನಲಕ್ಷ್ಮಿ ನಮಗೆ ಒಲಿತಾಳೆ. ಬೆಲ್ಲ. ಬೆಲ್ಲದಿಂದ ರಸಲಕ್ಷ್ಮಿ. ವಸ್ತ್ರ. ವಸ್ತ್ರದಿಂದ ವಸ್ತ್ರಲಕ್ಷ್ಮಿ ಒಲಿಯುತ್ತಾಳೆ. ಹಾಗಾದರೆ ತಿಳ್ಕೊಂಡ್ರಲ್ಲ ವೀಕ್ಷಕರೇ, ಯಾವ್ಯಾವ ವಸ್ತುಗಳು ನಾವು ಇಡೋದ್ರಿಂದ ಯಾವ್ಯಾವ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ, ಯಾವ್ಯಾವ ದೇವ್ರು ಒಲಿತಾರೆ ಅಂತ. ಹಾಗಾದರೆ ಬನ್ನಿ, ಈಗ ಬಾಗ್ನನ ಹೇಗೆ ಜೋಡಿಸ್ಬೇಕು, ಯಾವ ರೀತಿ ಕೊಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ವೀಕ್ಷಕರೇ, ಹೇಗೆ ಜೋಡಿಸ್ಕೊಬೇಕು ಅಂತ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ಈ ಥರ ಎರಡು ಮರ ತೊಗೊಳ್ಳಿ, ಅರಿಶಿನ ಬಳ್ದು ಕುಂಕುಮ ಅದರಲ್ಲಿ ಈ ಥರ 8 ಮಾರ್ಕ್ ಹಾಕ್ಕೊಬೇಕು. ಅದಕ್ಕೆ ಅರಿಶಿನ ಕೊಂಬ್ ಕಟ್ಟಬೇಕು. ಒಂದು ಮರಕ್ಕೆ ಈ ಥರ ಕಾಣೋಂಗಿ ಒಳಗಡೆ ಕಟ್ಟಬೇಕು, ಇನ್ನೊಂದು ಮರಕ್ಕೆ ಈ ಥರ ಮೇಲೆ ಕಟ್ಟಬೇಕಾಗುತ್ತೆ. ನೀವು ಯಾವುದ್ರಲ್ಲಿ ನೀವು ಹೊಳಗೆ ಕಟ್ಟಿರ್ತೀರೋ ಅದಕ್ಕೆ ನೀವು ಐಟಮ್ಸ್ನ ಜೋಡಿಸ್ಕೊಬೇಕು. ಈಗ ಹೇಗೆ ಜೋಡಿಸ್ಕೊಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನೀವು ವಸ್ತ್ರ ಕೊಡಬೇಕು. ನಿಮ್ಮ ಯಥಾಶಕ್ತಿ ನಿಮಗೆ ಸೀರೆ ಕೊಡಬೇಕು ಅನಿಸಿದ್ರೆ ಆ ಸೀರೆನೇ ಇಡಬೇಕು. ಸೀರೆನಲ್ಲೇ ಬ್ಲೌಸ್ ಪೀಸ್ ಬಂದಿರುತ್ತೆ, ಆದರೂ ಸಹ ನೀವು ಸಪ್ರೇಟಾಗಿ ಬ್ಲೌಸ್ ಪೀಸನ್ನು ತೊಗೊಂಡು ಇಡಬೇಕು. ಅದಾದಮೇಲೆ 1 ಡಜನ್ ಬಳೆ ಅಥವಾ ನಿಮ್ಮ ಶಕ್ತಿ 4 ಬಳೆ ಆದರೂ ನೀವು ಇಡಲೇಬೇಕು. ಇದಾದಮೇಲೆ ಧಾನ್ಯಗಳನ್ನು ಇಡಬೇಕು. ನಾನಾಗಲೇ ಹೇಳಿದೆ ಯಾವ್ಯಾವ ಧಾನ್ಯ ಇಟ್ಟರೆ ಏನೇನು ಫಲ ಸಿಗುತ್ತೆ ಅಂತ. ನೀವು ಈ ಥರ ಕವರಲ್ಲಿ ಜೋಡಿಸ್ಕೊಬೋದು. ನಿಮ್ಮ ಯಥಾಶಕ್ತಿ ನಿಮಗೆ ಜಾಸ್ತಿ ಕೊಡಬೇಕು ಅನಿಸಿದ್ರೆ ದೊಡ್ಡ ಕವರಲ್ಲಿ ತೊಗೊಂಡು ದೊಡ್ಡ ಕವರಲ್ಲಿ ಹಾಕಿ ನೀವು ಜೋಡಿಸ್ಬೋದು. ನೋಡಿ, ಈ ಥರ ಜೋಡಿಸ್ಕೊಬೇಕಾಗುತ್ತೆ.
ಒಂದೊಂದನೆ ಇದಾದ್ಮೇಲೆ ಐದು ಎಲೆ ತಗೊಂಬೇಕು. ಐದು ಎಲೆ ಇಟ್ಟು ಬಟ್ಲಡ್ಕೆ, ಐದು ಬಟ್ಲಡ್ಕೆನ ಇಡ್ಬೇಕು ನೀವು. ಐದು ಬಟ್ಲಡ್ಕೆನ ಇಟ್ಟು ದಕ್ಷಿಣೆ ಇಡಬೇಕು. ದಕ್ಷಿಣೆ ನಿಮ್ಮ ಯಥಾಶಕ್ತಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಡ್ಬೋದು. ಇದು ನೋಡಿ ವೀಕ್ಷಕರೇ, ಇದು ನಿಮಗೆ ಗಂಗೆ ಅಂಗಡಿನಲ್ಲಿ ಸಿಗುತ್ತೆ. ಇದರಲ್ಲಿ ಕಾಡ್ಕೆ, ಅರ್ಶಿನ ಕುಂಕುಮ, ಬಾಚಣಿಗೆ ಎಲ್ಲ ಇರುತ್ತೆ. ಗೌರಿ ಸಾಮಾನು ಅಂತ ಇದು ಹೆಸರು. ನೀವು ಗಂಗೆ ಅಂಗಡಿನಲ್ಲಿ ಕೇಳಿದ್ರೆ ಸಿಗುತ್ತೆ. ಇದನ್ನು ಇಡಲೇಬೇಕು. ನಂತರ ಅರ್ಶಿನ ಕೊಂಬನ್ನ ಐದು ಇಡಬೇಕು ನೀವು. ಬಾಳೆಹಣ್ಣು, ಬಾಳೆಹಣ್ಣು ನೀವು ಐದಾದ್ರೂ ಇಡ್ಬೋದು ಅಥವಾ ಎರಡಾದ್ರೂ ಇಡ್ಬೋದು. ಎಲೆ ಅಡಿಕೆ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇಡಬೇಕು. ಬಾಳೆಹಣ್ಣು ಸೇರಿಸಿ ಐದು ತರ ಹಣ್ಣು ನೀವು ಮರದಲ್ಲಿ ಇಡಬೇಕಾಗುತ್ತೆ. ನಿಮ್ಮ ಇಷ್ಟ, ಯಾವ ಹಣ್ಣು ಬೇಕಾದ್ರೂ ನೀವು ಇಡ್ಬೋದು. ಈ ತರ ಐದು ಹಣ್ಣು ಇಟ್ಟಾದ್ಮೇಲೆ ತೆಂಗಿನಕಾಯಿ ಸಹ ಇಡಬೇಕು. ಇದು ನೋಡಿ ವೀಕ್ಷಕರೇ, ಕಲ್ ಸಕ್ಕರೆ, ಇದು ಪ್ಯಾಕೆಟೇ ಬರುತ್ತೆ. ಕಲ್ ಸಕ್ಕರೆ, ಖರ್ಜೂರ ಎಲ್ಲ ಇರುತ್ತೆ. ಇದನ್ನು ಸಹ ಗಂಗೆ ಅಂಗಡಿನಲ್ಲಿ ಸಿಗುತ್ತೆ. ಇದನ್ನು ನೀವು ಇಡಬೇಕು. ಸಪ್ರೇಟಾಗಿ ಅರ್ಶಿನ ಕುಂಕುಮ ಸಿಗುತ್ತೆ. ದೊಡ್ಡ ಪ್ಯಾಕೆಟ್ ಆದರೂ ನೀವು ಇಡ್ಬೋದು ಅಥವಾ ಈ ಚಿಕ್ಕ ಪ್ಯಾಕೆಟ್ ಆದರೂ ನೀವು ಇಡ್ಬೋದು. ಇದನ್ನು ಎಲ್ಲ ಇಟ್ಟು ಒಂದು ಹೂವ, ನಿಮ್ಮ ಇಷ್ಟ ಬಂದಿದ್ದ ಹೂವ, ಚೆಂಡು ಹೂವು ಬಿಟ್ಟು ಬೇರೆ ಯಾವ ಹೂವನ ಆಗ್ಬೋದು. ಮಲ್ಲಿಗೆ ಹೂವು ಆಗ್ಬೋದು, ಕನಕಾಂಬರದ ಹೂವು ಆಗ್ಬೋದು, ಸಾಮಂತಿಗೆ ಹೂವು ಆಗ್ಬೋದು, ಯಾವ ಹೂವು ಬೇಕಾದರೂ ಇಡ್ಬೋದು. ಇವತ್ತು ನಮ್ಮ ಮನೇಲಿ ಇದಿರೋ ಕಾರಣ ನಮ್ಮ ಗಿಡದಲ್ಲೇ ಬೆಳೆದಿದೆ, ಸೊ ಇದನ್ನೇ ಇಡ್ತಾ ಇದ್ದೀನಿ ನಾನು. ಇದೆಲ್ಲ ಇಟ್ಟಾದಮೇಲೆ ಇನ್ನೊಂದು ಮರ ಇದೆಲ್ಲ ನೀವು ಮೇಲೆ ಕಟ್ಟಿದ್ದೀರಲ್ಲ ಅರ್ಶಿನ ಕುಂಕುಮ, ಅದನ್ನು ಈ ರೀತಿ ತಿರುಗಿಸ್ಕೊಂಡು ಮುಚ್ಚಬೇಕಾಗುತ್ತೆ. ಉಲ್ಟಾ ಮುಚ್ಚಬೇಕು, ಯಾವತ್ತೂ ಹೀಗೆ ಮುಚ್ಚಬಾರ್ದು. ಅದನ್ನು ಈ ರೀತಿ ತಿರುಗಿಸ್ಕೊಂಡು ಈ ರೀತಿ ಉಲ್ಟಾ ಮುಚ್ಚಬೇಕು. ಹೀಗೆ ಮುಚ್ಚಾದ್ಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಇಲ್ಲಿ ಅರ್ಶಿನ ಕೊಂಬು ಕಟ್ಟಿರ್ತಿರಲ್ಲ ಅದ್ರ ಕೆಳಗೆ ಇಟ್ಟು ಒಂದು ಹೂವು ಇಟ್ಟು ಗೆಜ್ಜೆ ವಸ್ತನ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಈಗ ನಿಮ್ಮ ಬಾಗ್ನ ರೆಡಿ ಆಗಿದೆ. ಈ ಬಾಗ್ನನ ನೀವು ಮುತ್ತೈದೆಯರಿಗೆ ಕೊಡ್ಬೋದು. ನೀವು ನಿಮ್ಮ ಅಮ್ಮ ಹಂಗಾದರೂ ಈ ಬಾಗ್ನನ ಕೊಡ್ಬೋದು, ಅಥವಾ ಅಕ್ಕಪಕ್ಕ ಜನ ಯಾರು ಮುತ್ತೈದೆ ಇರ್ತಾರೆ ಅವ್ರಿಗೆ ಕೊಡ್ಬೋದು. ಅಥವಾ ಕನ್ಯೆ ಮುತ್ತೈದೆ ಅಂತ ಪೂಜೆ ಮಾಡ್ತೀವಿ, ಕನ್ಯೆ ಪೂಜೆ ಮಾಡ್ತೀವಿ, ಆ ಕನ್ಯೆ ಪೂಜೆ ಮಾಡಿ ಆ ಕನ್ಯೆಗೆ ಕೂಡ ಈ ಬಾಗ್ನನ ಸಮರ್ಪಿಸ್ಬೋದು. ಇದಲ್ಲದೆ ನೀವು ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ, ವರ್ಷಕ್ಕೊಂದ್ಸಲಿ ಗಂಗೆ ಎಲ್ಲಿ ನದಿ ಹರಿತಿರುತ್ತೋ ಆ ನದಿಗೆ ಪೂಜೆ ಮಾಡಿ ಈ ಬಾಗ್ನನ ನೀವು ಅರ್ಪಿಸಿದ್ರೆ 10,000 ಮುತ್ತೈದೆಯರಿಗೆ ಏನು ಬಾಗ್ನ ಕೊಡ್ತೀರೋ ಅಷ್ಟು ಪುಣ್ಯ ನಿಮಗೆ ಸಿಗುತ್ತೆ. ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದ್ಸಲಿ ಆದರೂ ನೀವು ಈ ಬಾಗ್ನನ ಗೌರಿಗೆ, ಅಂದರೆ ನದಿ ಹರಿತಾ ಇರುತ್ತಲ್ಲ ಅಲ್ಲಿ ಸಮರ್ಪಿಸಿದ್ರೆ. ನೋಡಿದ್ರಲ್ಲ, ಬನ್ನಿ ಈಗ ಈ ಬಾಗ್ನನ ಮುತ್ತೈದೆಯರಿಗೆ ಹೇಗೆ ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ವೀಕ್ಷಕರೇ, ನಿಮ್ಮ ಮುತ್ತೈದೆಯರಿಗೆ ಬಾಗ್ನ ಕೊಡೋಕ್ಕೆ ಮುಂಚೆ ಈ ಥರ ಮಣೆ ಹಾಕಬೇಕು. ಮಣೆ ಮೇಲೆ ವಸ್ತ್ರ ಹಾಕಬೇಕು ಅಥವಾ ಬಿಳಿ ಬಟ್ಟೆ ಹಾಕಬೇಕು. ನಿಮ್ಮ ಮನೆಯಲ್ಲಿ ಮಣೆ ಇಲ್ಲ ಅಂದರೆ ಚಿಂತೆ ಇಲ್ಲ, ಚಾಪೆ ಹಾಸಿ ಚಾಪೆ ಮೇಲೆ ಮುತ್ತೈದೆಯನ್ನ ಕುಂಡಿಸ್ಬೋದು. ನೋಡಿ ವೀಕ್ಷಕರೇ, ಮುತ್ತೈದೆಯರಿಗೆ ಮೊದಲು ಅರ್ಶಿನ ಮಡಿಬೇಕು, ಮೊದಲು ಎಡಗಡೆನೆ ಮಡಿಬೇಕು. ಉಂಗುರದ ಬೆರಳಲ್ಲಿ ನೀವು ಅರ್ಶಿನ ಮಡಿಬೇಕು, ಮತ್ತು ಕುಂಕುಮನೂ ಅಷ್ಟೇ, ನೀವು ಉಂಗುರದ ಬೆರಳಲ್ಲೇ ಇಡಬೇಕಾಗುತ್ತೆ. ನಂತರ ಹೂವ ಇಡಬೇಕು. ಯಾವತ್ತೂ ವೀಕ್ಷಕರೇ ಬಾಗ್ನ ಕೊಡಬೇಕಾದ್ರೆ ನಮ್ಮ ಸೆರಗು ಮೇಲೆ ಇರಬೇಕು, ಯಾವ ಮುತ್ತೈದೆ ಕೊಡ್ತೀರೋ ಅವ್ರದ್ದು ಕೆಳಗಡೆ ಇರಬೇಕಾಗುತ್ತೆ. ಮೂರು ಸಲಿ ಹೀಗೆ ಮಾಡಿ, ಮೂರು ಸಲಿ ಹೀಗೆ ಮಾಡಬೇಕು. ಇದು ಎರಡನೇ ಸಲಿ, ಮೂರನೇ ಸಲಿ. ಮೂರನೇ ಸಲಿಗೆ ನೀವು ಕೊಟ್ಬಿಡ್ಬೇಕು ಬಾಗ್ನನ. ಬಾಗ್ನ ಕೊಟ್ಟ ನಂತರ ಅವರಿಗೆ ಮರನ ತದ್ದಿ ತೋರಿಸ್ಬೇಕಾಗುತ್ತೆ. ಇದು ಏನಕ್ಕೆ ಅಂದರೆ ಪೂರ್ತಿ ಸಮರ್ಪಣೆ ಮಾಡಿದ್ದೀವಿ ಗೌರಿಗೆ ಅಂತ ಅರ್ಥ. ಇದಾದ್ಮೇಲೆ ಮುತ್ತೈದೆಯಿಂದ ನಾವು ಆಶೀರ್ವಾದವನ್ನ ಪಡೆಯಬೇಕು.
ನಿಮ್ಮ ಯಥಾಶಕ್ತಿ ವೀಕ್ಷಕರೇ ನೀವು ಐದು ಜನಕ್ಕಾದ್ರೂ ಬಾಗಿನ ಕೊಡ್ಬೋದು ಅಥವಾ ಒಬ್ರಿಗಾದ್ರೂ ಕೊಡ್ಬೋದು ಅಥವಾ ವರ್ಷಕ್ಕೊಂದ್ಸಲಿ ಗೌರಿ ಗಂಗೆಗಾದ್ರೂ ಈ ಬಾಗಿನ ಸಮರ್ಪಣೆ ಮಾಡ್ಬೋದು. ಥ್ಯಾಂಕ್ ಯು.